ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಈ ವರ್ಷದಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೂರು ವಾರ್ಷಿಕ ಪರೀಕ್ಷೆ ನಡೆಸಲಾಗ್ತದೆ ಎಂಬುದಾಗಿ ಶಿಕ್ಷಣ ಇಲಾಖೆಯವರು ಅನೌನ್ಸ್ ಮಾಡಿದ್ರು ಹಾಗೆಯೇ ಮೊದಲ ಪರೀಕ್ಷೆ ಈಗಾಗಲೇ ನಡೆದಿದೆ ಮತ್ತು ಅದರ ಫಲಿತಾಂಶ ಇಂದು ಪ್ರಕಟವಾಗಿದೆ ಆದರೆ ಇದೇ ಮೊದಲ ಬಾರಿಗೆ ಎರಡನೇ ವಾರ್ಷಿಕ ಪರೀಕ್ಷೆ ನಡೆಸ್ತಾ ಇರೋದ್ರಿಂದ ಹಲವಾರು ಗೊಂದಲಗಳು ನಿಮ್ಮಲ್ಲಿ ಇರಬಹುದು ಹಾಗಾಗಿ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಲಿಕ್ಕೆ ನಾನಿಲ್ಲಿ ಪ್ರಯತ್ನ ಪಡ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲೇ ಪ್ರಶ್ನೆ ಏನೆಂದರೆ ಎರಡನೇ ಪರೀಕ್ಷೆಯ ಟೈಮ್ ಟೇಬಲ್ ಈಗಾಗಲೇ ರಿಲೀಸ್ ಆಗಿದ ಹೌದು ರಿಲೀಸ್ ಆಗಿದೆ ಇದರ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೇನೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಆ ಟೈಮ್ ಟೇಬಲನ್ನು ನೀವು ನೋಡ್ಕೊಳ್ಬಹುದು ಇನ್ನು ಎರಡನೇ ಪ್ರಶ್ನೆ ಏನೆಂದರೆ ಈ ಪರೀಕ್ಷೆ ಎರಡಕ್ಕೆ ನಾವು ಫೀಸ್ ಕಟ್ಟಬೇಕಾಗ್ತದ ಅಥವಾ ಇದು ಫ್ರೀಯಾ ಅಂತ ಹೇಳಿ ಇದಕ್ಕೆ ಫೀಸ್ ಕಟ್ಟಬೇಕಾಗ್ತದೆ ನೀವು ಯಾವ ಸಬ್ಜೆಕ್ಟನ್ನು ಅನ್ನು ಬರೆಯಲು ಇಚ್ಛಿಸ್ತಿರೋ ಆ ಸಬ್ಜೆಕ್ಟಿಗೆ ಮಾತ್ರ ಫೀಸ್ ಕಟ್ಟಿದರೆ ಸಾಕು ಇನ್ನು ಎರಡನೇ ಪರೀಕ್ಷೆಯನ್ನು ಬರೆಯದಿದ್ದವರು ಈ ಫೀಸ್ ಅನ್ನು ಕಟ್ಟಬೇಕಾದ ಅಗತ್ಯ ಇರುವುದಿಲ್ಲ ಒಂದೊಂದು ಸಬ್ಜೆಕ್ಟಿಗೆ ಇಂತಿಷ್ಟು ಅಂತ ಹೇಳಿ ಫೀಸ್ ಇರ್ತದೆ ಆ ಫೀಸ್ನ ಮಾಹಿತಿಯನ್ನು ನೀವು ನಿಮ್ಮ ಟೀಚರ್ಸ್ ಬಳಿ ಕೇಳಬಹುದು ಇನ್ನು ಮೂರನೇ ಪ್ರಶ್ನೆ ಏನಂದ್ರೆ ನಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ರಿಪೀಟರ್ ಅಥವಾ ಥರ್ಡ್ ಅಟೆಂಪ್ಟ್ ಎಂಬುದಾಗಿ ಏನಾದರೂ ಮೆನ್ಷನ್ ಆಗ್ತದಾ ಅಂತ ಹೇಳಿ ಇಲ್ಲ ಆದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಬೋರ್ಡ್ ಎಕ್ಸಾಮ್ ಎರಡು ಅಂತ ಹೇಳಿ ಮೆನ್ಷನ್ ಆಗಿರ್ತಾರೆ ಮತ್ತು ಯಾವ ತಿಂಗಳಿನಲ್ಲಿ ಈ ಎಕ್ಸಾಮ್ ನಡೆದಿರ್ತದೋ ಆ ತಿಂಗಳನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಸೆಕೆಂಡ್ ಎಟೆಂಪ್ಟ್ ಅಂತ ಬರೆದಿರೋದಿಲ್ಲ ಬೋರ್ಡ್ ಎಕ್ಸಾಮ್ ಎರಡು ಅಂದರೆ ವಾರ್ಷಿಕ ಪರೀಕ್ಷೆ ಎರಡು ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಇನ್ನು ನಾಲ್ಕನೇ ಪ್ರಶ್ನೆ ಏನಂದರೆ ನಾವು ಯಾವುದಾದ್ರೂ ಒಂದು ಸಬ್ಜೆಕ್ಟಿನ ಎಕ್ಸಾಮನ್ನು ಬರಿಬಹುದಾ ಅಂತ ಹೇಳಿ ಬರಿಬಹುದು ಒಂದು ಸಬ್ಜೆಕ್ಟಿನ ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಎಲ್ಲ ಸಬ್ಜೆಕ್ಟನ್ನು ಬರೀಬೇಕಾದ ಅಗತ್ಯ ಅಲ್ಲ ಯಾವ ಸಬ್ಜೆಕ್ಟಿನಲ್ಲಿ ನಿಮಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಬೇಕೋ ಅದೇ ಸಬ್ಜೆಕ್ಟನ್ನು ಬರೆದ್ರೆ ಸಾಕಾಗ್ತದೆ ಇನ್ನು ಐದನೇ ಪ್ರಶ್ನೆ ಏನಂದ್ರೆ ನಾವು ಈ ಎರಡನೇ ವಾರ್ಷಿಕ ಪರೀಕ್ಷೆಗೆ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿ ನೀವು ನಿಮ್ಮ ಸ್ಕೂಲಿಗೆ ಹೋಗಿ ನನಗೆ ವಾರ್ಷಿಕ ಪರೀಕ್ಷೆ ಎರಡಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಉಂಟು ಅಂತ ಹೇಳಿದರೆ ಅವರು ಅಪ್ಲಿಕೇಶನ್ ಹಾಕಿಕೊಡುವರು ಇಲ್ಲದಿದ್ದರೆ ಆನ್ಲೈನ್ನಿಂದ ಕೂಡ ಅಪ್ಲಿಕೇಶನ್ ಹಾಕುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಯಾವ ವೆಬ್ಸೈಟ್ನ ಮುಖಾಂತರವಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದಂದರೆ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ನ ಮುಖಾಂತರವಾಗಿಯೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಈ ಲಿಂಕ್ನ ಮುಖಾಂತರವಾಗಿಯೂ ಕೂಡ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ನೀವು ನಿಮ್ಮ ಸ್ಕೂಲ್ನಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಬಹುದು ಇನ್ನು ಆರನೇ ಪ್ರಶ್ನೆ ಏನಂದರೆ ನಾವು ಈ ವಾರ್ಷಿಕ ಪರೀಕ್ಷೆ ಎರಡರ ಹಾಲ್ ಟಿಕೆಟ್ ಅನ್ನು ಎಲ್ಲಿ ಪಡೆದುಕೊಳ್ಬಹುದು ಅಂತ ಹೇಳಿ ಇದರ ಹಾಲ್ ಟಿಕೆಟ್ ಅನ್ನು ನೀವು ನಿಮ್ಮ ಸ್ಕೂಲ್ನಲ್ಲಿ ಪಡೆದುಕೊಳ್ಬಹುದು ಇಲ್ಲದಿದ್ರೆ ಆನ್ಲೈನ್ನ ಮುಖಾಂತರವಾಗಿಯೂ ಸಹ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು ಇನ್ನು ಏಳನೇ ಪ್ರಶ್ನೆ ಏನಂದ್ರೆ ಈ ವಾರ್ಷಿಕ ಪರೀಕ್ಷೆ ಎರಡರ ಉಪಯೋಗವೇನು ಯಾವುದೇ ವಿದ್ಯಾರ್ಥಿ ಮೊದಲ ಪರೀಕ್ಷೆಯ ಸಮಯದಲ್ಲಿ ಅಂದರೆ ಮೊದಲ ವಾರ್ಷಿಕ ಪರೀಕ್ಷೆಯ ಸಮಯದಲ್ಲಿ ಅನಾರೋಗ್ಯದಿಂದಾಗಿರಬಹುದು ಅಥವಾ ಇನ್ನಿತರೆ ಕಾರಣದಿಂದ ಆಗಿರಬಹುದು ಪರೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಆಗದೆ ತಾವು ಊಹಿಸಿರುವಂತಹ ಅಂಕಗಳನ್ನು ಪಡೆದುಕೊಳ್ಳಿಕ್ಕಾಗಿರುವುದಿಲ್ಲ ಅಂತ ಸಮಯದಲ್ಲಿ ತಮ್ಮ ಅಂಕಗಳನ್ನು ಇಂಪ್ರೂವ್ ಮಾಡಿಕೊಳ್ಳಿಕ್ಕಾಗಿ ಪರೀಕ್ಷೆ ಎರಡನ್ನು ಬರೀಬಹುದು ತಾವು ಇಚ್ಛಿಸಿರುವಂತಹ ಯಾವುದೇ ಒಂದು ಸಬ್ಜೆಕ್ಟನ್ನು ಕೂಡ ತೆಗೆದುಕೊಂಡು ಬರಿಬಹುದು ಇನ್ನು ಎಂಟನೇ ಪ್ರಶ್ನೆ ಏನೆಂದರೆ ಯಾವುದೇ ಒಂದು ವಿಷಯದಲ್ಲಿ ನಾವು ಕಡಿಮೆ ಅಂಕಗಳನ್ನು ಗಳಿಸಿದ್ದೆವು ಹಾಗಾಗಿ ಪರೀಕ್ಷೆ ಎರಡನ್ನು ಬರೆದಾಗ ಅದಕ್ಕಿಂತಲೂ ಅಂದರೆ ಮೊದಲ ಪರೀಕ್ಷೆಯಲ್ಲಿ ಬಂದಿದ್ದ ಅಂಕಗಳಿಗಿಂತಲೂ ಕಡಿಮೆ ಅಂಕ ಬಂತು ಆಗ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಅಂಕ ನಮೂದಿಸಲಾಗ್ತದೆ ಅಂತ ಹೇಳಿ ಇದನ್ನು ನಾವು ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳುವ ಒಬ್ಬ ವಿದ್ಯಾರ್ಥಿಗೆ ಮೊದಲ ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯದಲ್ಲಿ ಅರವತ್ತು ಅಂಕ ಬಂದಿತ್ತು ಎಂದು ಭಾವಿಸುವ ಆದರೆ ವಾರ್ಷಿಕ ಪರೀಕ್ಷೆ ಎರಡರಲ್ಲಿ ಆ ವಿದ್ಯಾರ್ಥಿಗೆ ಐವತ್ತೈದು ಅಂಕ ದೊರಕಿತು ಆದರೆ ಅವರ ಮಾರ್ಕ್ಸ್ ಕಾರ್ಡ್ನಲ್ಲಿ ಈ ಎರಡೂ ಪರೀಕ್ಷೆಗಳಲ್ಲಿ ಯಾವ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬಂದಿದೆಯೋ ಆ ಅಂಕಗಳನ್ನೇ ಮಾರ್ಕ್ಸ್ ಕಾರ್ಡ್ನಲ್ಲಿ ನಮೂದಿಸಲಾಗ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಏನಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಮೂರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಏಕರೂಪತೆಯನ್ನು ಹೊಂದಿರುತ್ತವೆಯೋ ಅಂದರೆ ಟಫ್ ಲೆವೆಲ್ ಎಲ್ಲದರಲ್ಲೂ ಸೇಮ್ ಇರ್ತದೆಯೋ ಒಂದು ಪೇಪರ್ ಟಫ್ ಒಂದು ಪೇಪರ್ ಈಸಿ ಇರ್ತದಾ ಇದಕ್ಕೆ ಉತ್ತರವನ್ನು ತಿಳ್ಕೊಳ್ಳೋದಾದರೆ ಎಲ್ಲ ಮೂರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸಹ ವಿಷಯ ಮತ್ತು ಕಠಿಣತೆಯ ಮಟ್ಟದಲ್ಲಿ ಏಕರೂಪತೆ ಹೊಂದಿರ್ತದೆ ಇನ್ನು ಹತ್ತನೇ ಪ್ರಶ್ನೆ ಏನೆಂದರೆ ಪರೀಕ್ಷೆ ಒಂದಕ್ಕೆ ಗೈರು ಹಾಜರಾದ ವಿದ್ಯಾರ್ಥಿಗಳು ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರನ್ನು ತೆಗೆದುಕೊಳ್ಳಬಹುದೇ ಹೌದು ಪರೀಕ್ಷೆ ಒಂದಕ್ಕೆ ಗೈರು ಹಾಜರಾಗಿದ್ದರೂ ಸಹ ಆ ವಿದ್ಯಾರ್ಥಿ ಪರೀಕ್ಷೆ ಎರಡು ಅಥವಾ ಪರೀಕ್ಷೆ ಮೂರನ್ನು ತೆಗೆದುಕೊಳ್ಳಬಹುದಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಏನೆಂದರೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಮೂರು ಪರೀಕ್ಷೆಗಳನ್ನು ಬರೆಯುವುದು ಕಡ್ಡಾಯವೇ ಇಲ್ಲ ಪರೀಕ್ಷೆ ಒಂದಕ್ಕೆ ನೊಂದಾಯಿಸುವುದು ಮಾತ್ರ ಕಡ್ಡಾಯ ಆದರೆ ವಿದ್ಯಾರ್ಥಿಗಳು ತಾವು ಇಚ್ಛಿಸಿದ ಪರೀಕ್ಷೆಗೆ ಮಾತ್ರ ಹಾಜರಾಗಿ ಪರೀಕ್ಷೆ ಬರೀಬಹುದು ಇನ್ನು ಹನ್ನೆರಡನೇ ಪ್ರಶ್ನೆ ಏನೆಂದರೆ ವಿದ್ಯಾರ್ಥಿಗಳು ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶವಿದೆಯೇ ಇಲ್ಲ ಯಾಕಂದರೆ ಇಂಟರ್ನಲ್ ಮಾರ್ಕ್ಸ್ ಒಮ್ಮೆ ಯಾವ ಮಾರ್ಕ್ಸನ್ನು ಕೊಟ್ಟಿದಾರೋ ಅದೇ ಫೈನಲ್ ಆಗಿರ್ತದೆ ನೀವು ಅಂಕಗಳನ್ನು ಉತ್ತಮಪಡಿಸಿಕೊಳ್ಬೇಕಾದ್ರೆ ಥಿಯರಿ ಮಾರ್ಕ್ಸ್ನಲ್ಲೇ ಇಂಪ್ರೂವ್ಮೆಂಟನ್ನು ಮಾಡಿಕೊಳ್ಬೇಕಾಗ್ತದೆ ಒಮ್ಮೆ ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶವಿಲ್ಲ ಇನ್ನು ಹದಿಮೂರನೇ ಪ್ರಶ್ನೆ ಏನೆಂದರೆ ಪರೀಕ್ಷೆ ಒಂದರಲ್ಲಿ ತೇರ್ಗಡೆ ಹೊಂದಿ ಪರೀಕ್ಷೆಯೇ ಎರಡು ಮತ್ತು ಮೂರನೇ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸದೇ ಇರುವ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಗಳನ್ನು ಯಾವಾಗ ವಿತರಿಸಲಾಗ್ತದೆ ಇದಕ್ಕೆ ಉತ್ತರವನ್ನು ತಿಳ್ಕೊಳ್ಳೋದಾದರೆ ಪರೀಕ್ಷೆ ಒಂದರ ಫಲಿತಾಂಶ ಹಾಗೂ ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆ ಫಲಿತಾಂಶ ಪ್ರಕಟಿಸಿದ ಮೂವತ್ತು ದಿನಗಳ ನಂತರ ಅಂಕಪಟ್ಟಿಗಳನ್ನು ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರ ಮೂಲಕ ವಿತರಿಸಲಾಗುವುದು ಹಾಗಾಗಿ ನಿಮ್ಮ ಶಾಲಾ ಮುಖ್ಯ ಶಿಕ್ಷಕರ ಬಳಿ ನೀವು ನಿಮ್ಮ ಅಂಕಪಟ್ಟಿಗಳನ್ನು ಕೇಳಿ ಪಡೆದುಕೊಳ್ಬಹುದು ಇನ್ನು ಹದಿಮೂರನೇ ಪ್ರಶ್ನೆ ಏನೆಂದರೆ ಎಲ್ಲ ವಿದ್ಯಾರ್ಥಿಗಳು ಮೂರು ಪರೀಕ್ಷೆಗಳಿಗೂ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕೆ ಇದಕ್ಕೆ ಉತ್ತರವನ್ನು ತಿಳ್ಕೊಳ್ಳೋದಾದರೆ ಇಲ್ಲ ಪರೀಕ್ಷೆ ಒಂದರಲ್ಲಿ ಪಾಸ್ ಆಗಿ ಪುನಃ ಎರಡನೇ ವಾರ್ಷಿಕ ಪರೀಕ್ಷೆಯನ್ನು ಬರೀಲಿಕ್ಕೆ ಇಚ್ಛಿಸಿದವರು ಈ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ ಆದರೆ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾಗಿ ಅಥವಾ ಫಲಿತಾಂಶ ಉತ್ತಮ ಪಡಿಸಿಕೊಳ್ಳಲು ಇಚ್ಛಿಸುವ ವಿದ್ಯಾರ್ಥಿಗಳು ಮಾತ್ರ ತಾವು ಇಚ್ಛಿಸುವಂತಹ ವಿಷಯದ ಪರೀಕ್ಷೆಗೆ ನಿಗದಿತ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕಾಗ್ತದೆ ಇನ್ನು ಕೊನೆಯ ಪ್ರಶ್ನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ತುರ್ತಾಗಿ ಅಂಕಪಟ್ಟಿಯನ್ನು ಪಡೆದುಕೊಳ್ಳಲು ಅವಕಾಶವಿದೆಯೇ ಹೌದು ಅವಕಾಶವಿದೆ ಆಯಾ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ನಂತರ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯನ್ನು ಡಿಜಿ ಲಾಕರ್ ವ್ಯವಸ್ಥೆಯಲ್ಲಿ ಪಡೆಯಬಹುದಾಗಿದೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಮತ್ತು ಅದರ ಕುರಿತಂತೆ ಹಲವಾರು ಪ್ರಶ್ನೆಗಳನ್ನು ನಾನು ಉತ್ತರಿಸಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಗಿರ್ಬೋದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು